ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನಮ್ಮ ಇವತ್ತಿನ ಈ ಒಂದು ಕೋಕನಟ್ಸಿನ ಹೊಸ ಎಪಿಸೋಡಿಗೆ ಎಲ್ರಿಗೂ ಸ್ವಾಗತ. ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡಿ, ನಾವೊಂದು ಮಸಾಲೆ ದೋಸೆ ಮಾಡಲಿಕ್ಕಿದ್ದೇವೆ. ಆದರೆ ಇದೊಂದು ನಾರ್ಮಲ್ ಮಸಾಲೆ ದೋಸೆ ಅಲ್ಲ, ಯಾವಾಗಿನ ಥರ ನಾವು ಮಾಡುವಂತಹ ಮಸಾಲೆ ದೋಸೆ ಅಲ್ಲ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಕ್ರಿಸ್ಪ್ ಆಗಿದೆ. ಹಾಗೆ ಮಸಾಲೆ ಕೂಡ ಹಾಗೆ, ನಾವು ಒಂದು ಒಳಗೆ ಒಂದು ಮೊಟ್ಟೆ ಮಸಾಲೆ ಹಾಕಲಿಕ್ಕಿದ್ದೇವೆ. ಮೊಟ್ಟೆ ಹಾಗೂ ಕೆಲವು ಮಸಾಲೆಗಳನ್ನೆಲ್ಲ ಸೇರಿಸಿ ಈ ದೋಸೆ ಮಾಡ್ತಾ ಇದ್ದೇವೆ. ತುಂಬ ಎಲ್ರಿಗೂ ಇಷ್ಟ ಆಗುವಂತಹ ಈ ದೋಸೆಯನ್ನು ನೀವು ಖಂಡಿತವಾಗಿ ಟ್ರೈ ಮಾಡಿ, ಹಾಗೆ ವಿಡಿಯೋ ಕೊನೆಯ ತನಕ ನೋಡಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗದೆ ಇರಲಿಕ್ಕಿಲ್ಲ. ಮೊಟ್ಟೆ ಪ್ರಿಯರು ಹಾಗೂ ದೋಸೆ ಪ್ರಿಯರು ನೀವಾಗಿದ್ದರೆ ನೀವು ಖಂಡಿತ ಇದನ್ನು ಮಾಡ್ತೀರಾ. ಹಾಗೆ ಇದನ್ನು ನಾವು ಹೇಗೆ ಮಾಡೋದಂತ ನೋಡುವ. ಫಸ್ಟಿಗೆ ನಾವು ದೋಸೆ ಹಿಟ್ಟು ರೆಡಿ ಮಾಡಲಿಕ್ಕೆ 2 ಕಪ್ಪು ಬೆಳ್ತಿಗೆ ಅಕ್ಕಿ, 3/4 ಕಪ್ಪಷ್ಟು ಉದ್ದಿನ ಬೇಳೆ ಹಾಗೂ 1 ಟೇಬಲ್ಸ್ಪೂನಷ್ಟು ಮೆಂತ್ಯಕಾಳು. ಈ ಮೆಂತ್ಯಕಾಳಿಂದ ದೋಸೆಗೆ ಒಳ್ಳೆಯ ಒಂದು ಫ್ಲೇವರ್ ಬರ್ತದೆ. ಹಾಗೆ ನೋಡಿ, ಇದನ್ನು ನಾವು ಚೆನ್ನಾಗಿ ತೊಳಿಬೇಕು. ಚೆನ್ನಾಗಿ ತೊಳೆದು ನೋಡಿ, ತೊಳೆದು ನಾನೊಂದು 3 ಗ್ಲಾಸು ನೀರಲ್ಲಿ ನೆನೆ ಹಾಕಬೇಕು. ಇದನ್ನು ನೆನೆ ಹಾಕುವುದಂದರೆ ಇದೊಂದು 6 ರಿಂದ 8 ಗಂಟೆ ನಾವು ಇದನ್ನು ನೆನೆ ಹಾಕಬೇಕು. ನಾರ್ಮಲ್ ನಾವು ದೋಸೆ ಮಾಡಲಿಕ್ಕೆ ನೆನೆ ಹಾಕ್ತೇವಲ್ಲ, ಅದೇ ಥರ ನಾವು ಇದನ್ನು ನೆನೆ ಹಾಕಬೇಕು. ಹಾಗೆ ಫ್ರೆಂಡ್ಸ್, ನಾನು ಈ ಅಕ್ಕಿ ಮತ್ತು ಬೇಳೆಯನ್ನು ಒಟ್ಟಿಗೆ ನೆನೆ ಹಾಕಿದ್ದೇನೆ. ಯಾಕೆಂದರೆ ನಮಗೆ ಇಲ್ಲಿ ದೋಸೆ ಮಾಡಲಿಕ್ಕಿದೆ. ದೋಸೆಗೆ ಅಂದರೆ ಒಳ್ಳೆ ಫೈನ್ ಆಗಿ ಒಳ್ಳೆ ಚೆನ್ನಾಗಿ ಗ್ರೈಂಡ್ ಆದಂತಹ ಬ್ಯಾಟರ್ ಬೇಕು. ಅದಕ್ಕೆ ಬೇಕಾಗಿ ನಾನು ಇದನ್ನು ಒಟ್ಟಿಗೆ ನೆನೆ ಹಾಕಿದ್ದೇನೆ. ಹಾಗೆ 8 ಗಂಟೆಯ ನಂತರ ನೋಡಿ, ನಾನು ಇದು 8 ಗಂಟೆ ನೆನೆಯಲಿಕ್ಕೆ ಇಟ್ಟೇನೆ. ಅದರ ನಂತರ ನೋಡಿ, ಒಳ್ಳೆ ಚೆನ್ನಾಗಿ ಎಲ್ಲ ನೆನೆದು ಬಂದಿದೆ. ಅಕ್ಕಿ, ಬೇಳೆ ಹಾಗೂ ಮೆಂತ್ಯಕಾಳು ಎಲ್ಲ ಚೆನ್ನಾಗಿ ನೆನೆದು ಬಂದಿದೆ. ಈಗ ನಾವು ಇದನ್ನು ಒಳ್ಳೆ ಸ್ಮೂತಾಗಿ ಇದನ್ನು ನಾವು ಗ್ರೈಂಡ್ ಮಾಡಿ ತೆಗಿಬೇಕು. ಒಳ್ಳೆ ಎಲ್ಲ ಚೆನ್ನಾಗಿ ಗ್ರೈಂಡ್ ಆಗಬೇಕು. ಈ ಇಡ್ಲಿಗೆ ಆದರೆ ನಾವು ಬೇರೆ ಬೇರೆ ನೆನೆ ಹಾಕಿ ಗ್ರೈಂಡ್ ಮಾಡ್ತೇವೆ, ಆದರೆ ದೋಸೆಗೆ ಆಗತ್ತೇ ಇಲ್ಲ. ಯಾಕೆಂದರೆ ಇಡ್ಲಿ ಟೆಕ್ಸ್ಚರ್ ಹಾಗಿರ್ತದೆ, ಅಕ್ಕಿ ಅಷ್ಟು ಗ್ರೈಂಡ್ ಆಗಬೇಕು ಅಂತ ಇರುವುದಿಲ್ಲ ಇಡ್ಲಿಗೆ. ಇಡ್ಲಿಯದ್ದು ಟೆಕ್ಸ್ಚರಿಗೆ ನಾವು ಅಕ್ಕಿಯನ್ನು ಸ್ವಲ್ಪ ತರಿತರಿಯಾಗಿ ರುಬ್ತೇವೆ, ಆದರೆ ದೋಸೆಗೆ ಹಾಗಲ್ಲ. ನೋಡಿ, ಈ ಥರ ಒಳ್ಳೆ ಚೆನ್ನಾಗಿ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಒಂದು ಈ ಥರ ಒಂದು ದಪ್ಪ ಒಂದು ಬ್ಯಾಟರ್ ಮಾಡಿ ನಾವು ರೆಡಿ ಮಾಡಬೇಕು. ಹಾಗೆ ಈ ಹಿಟ್ಟನ್ನು ನಾವು ಚೆನ್ನಾಗಿ ಕಲಸಬೇಕು. ನೋಡಿ, ಈ ಥರ ಚೆನ್ನಾಗಿ ಕಲಸಿ ನಾವಿದನ್ನು ರಾತ್ರಿ ಇಡೀ ನಾವಿದನ್ನು ಫರ್ಮೆಂಟ್ ಮಾಡಲಿಕ್ಕೆ ಇಡಬೇಕು. ಅಥವಾ ರಾತ್ರಿ ಇಡೀ ಇಡ್ಬೋದು, ಅಥವಾ ಒಂದು 8 ರಿಂದ 10 ಗಂಟೆ ನಾವಿದನ್ನು ಎಲ್ಲಿಯಾದರೊಂದು ಸ್ವಲ್ಪ ಬೆಚ್ಚಗಿರುವ ಜಾಗದಲ್ಲಿ ನಾವು ಇಡಬೇಕು. ಇದನ್ನು ನಾವು ಸಾಧಾರಣ ಉದ್ದಿನ ದೋಸೆಗೆ ನಾವು ಮಾಡ್ತೇವಲ್ಲ ಅದೇ ಥರ ಸೇಮ್ ಬ್ಯಾಟರ್, ನಾವು ಅದೇ ಬ್ಯಾಟರಲ್ಲಿ ನಾವು ಇದನ್ನು ಮಾಡ್ಬೋದು. ಹಾಗೆ ನಾವು ಇದನ್ನು ನಾವು ಮುಚ್ಚಿ ಇಡುವ ಫರ್ಮೆಂಟೇಷನ್ ಮಾಡಲಿಕ್ಕೆ. ರಾತ್ರಿ ಪೂರ್ತಿ ನಾನು ಇಡ್ತಾ ಇದ್ದೇನೆ. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ನೋಡಿ, ನೋಡುವ ನಮ್ಮ ಬ್ಯಾಟರ್ ಹೇಗೆ ಆಗಿದೆ ಅಂತ. ನೋಡಿ, ಒಳ್ಳೆ ಫರ್ಮೆಂಟ್ ಆಗಿ ಬಂದಿದೆ, ಉಬ್ಬಿ ಬಂದಿದೆ ಚೆನ್ನಾಗಿ. ಈಗ ಈ ಹಿಟ್ಟನ್ನು ನಾವು ಚೆನ್ನಾಗಿ ವಾಪಸ್ ಕಲಿಸಬೇಕು. ಹಾಗೆ ಕಲಿಸಿದ ನಂತರ ಫ್ರೆಂಡ್ಸ್, ನಾವು ನಮಗೆ ಬೇಕಾದಷ್ಟು ಹಿಟ್ಟನ್ನು ಒಂದು ಸಣ್ಣ ಬೌಲಿಗೆ ಟ್ರಾನ್ಸ್ಫರ್ ಮಾಡಬೇಕು. ನಾನು ಇನ್ನೊಂದು ಸಣ್ಣ ಬೌಲ್ ಇಟ್ಟಿದ್ದೇನೆ ಈ ಬೌಲಿಗೆ ನನಗೆ ಬೇಕಾದಷ್ಟು. ಯಾಕೆಂದರೆ ನಾವು ಬೇಕಾದಷ್ಟು ಬ್ಯಾಟರಿಗೆ ಮಾತ್ರ ಉಪ್ಪು ಹಾಕಬೇಕು. ಒಂದು ವೇಳೆ ಬ್ಯಾಟರ್ ಹೆಚ್ಚಿದ್ರೆ ನಮಗೆ ಫ್ರಿಡ್ಜಲ್ಲಿ ಇಡುವಾಗ ಉಪ್ಪು ಹಾಕದೇ ಇಡಬೇಕು. ಉಪ್ಪು ಹಾಕಿದರೆ ಏನಾಗ್ತದೆ, ಅದು ಹುಳಿ ಬರ್ತದೆ ಉಪ್ಪು. ಅದಕ್ಕೆ ನಮಗೆ ಬೇಕಾದಷ್ಟು ಕ್ವಾಂಟಿಟಿ ಮಾತ್ರ ನಾವು ಬೇರೆ ತೆಗೆದು, ಯಾವಾಗಲೂ ದೋಸೆ ಇಡ್ಲಿ ಏನೇ ನೀವು ಮಾಡುವಾಗ ಹಾಗೆ ಮಾಡಬೇಕು. ನಾವು ಸ್ವಲ್ಪ ಹೆಚ್ಚು ಬ್ಯಾಟರ್ ಮಾಡಿ ಇಡ್ತೇವಲ್ಲ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಬೇಕಾದಷ್ಟು ನಮಗೆ ಉಪ್ಪು ಹಾಕಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಮ್ಮ ದೋಸೆ ಬ್ಯಾಟರ್ ರೆಡಿಯಾಗಿದೆ. ಈಗ ನೋಡಿ, ನಾನೊಂದು ದೊಡ್ಡ ತವಾ ಇಟ್ಟಿದ್ದೇನೆ, ಒಂದು ಮಸಾಲೆ ದೋಸೆ ಮಾಡುವಂತಹ ಒಂದು ತವಾ ಇಟ್ಟಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ನಾವು
ಎಣ್ಣೆಯನ್ನು ಎಲ್ಲ ಕಡೆ ಒಳ್ಳೆ ಸ್ಪ್ರೆಡ್ ಮಾಡಬೇಕು ಈ ಥರ. ಹಾಗೆ ಫ್ರೆಂಡ್ಸ್ ತುಂಬ ರುಚಿಯಾಗಿ ಬರ್ತದೆ, ತುಂಬ ಸಖತ್ತಾಗಿರ್ತದೆ. ನೀವೆಲ್ಲ ಇದನ್ನೊಮ್ಮೆ ಟ್ರೈ ಮಾಡಿ. ಹಾಗೆ ನಿಮಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ನೋಡಿ ಈ ಥರ ದೋಸೆ ನಾವು ಇದನ್ನು ಹೊಯ್ಯಬೇಕು. ಹಾಗೆ ಸೈಡಿಗೆಲ್ಲ ನಾವು ಸ್ವಲ್ಪ ಎಣ್ಣೆ ಹಚ್ಚಬೇಕು, ಎಣ್ಣೆ ಹಾಕಬೇಕು ಸೈಡಿಗೆ ಹಾಗೂ ಬದಿಗೆಲ್ಲ ಎಣ್ಣೆ ಹಾಕಿ. ಇನ್ನೇನು ಮಾಡಬೇಕಾದ್ರೆ ಒಂದು ಮೊಟ್ಟೆಯನ್ನು ನಾವು ಒಡೆದು ಇದರ ಮಧ್ಯಭಾಗಕ್ಕೆ ಹಾಕಬೇಕು. ನೋಡಿ ಆಚೆ ಈಚೆ ಓಡಿ ಹೋಗದ ಥರ ನಾವು ಅದನ್ನು ಒಂದೇ ಕಡೆಗೆ ನಿಲ್ಲೋ ಥರ ಹಾಕಬೇಕು. ಹಾಗೆ ಅದಕ್ಕೆ ಮೇಲಿಗೆ ಸ್ವಲ್ಪ ನಾವು ಸಣ್ಣದಾಗಿ ಹೆಚ್ಚಿದಂತಹ ಈರುಳ್ಳಿ, ಸ್ವಲ್ಪ ಚಿಟಿಕೆ ಉಪ್ಪು, ಹಾಗೆ ನಾನಿಲ್ಲಿ ಸ್ವಲ್ಪ ಪಾವು ಭಾಜಿ ಮಸಾಲ ಹಾಕ್ತಾ ಇದ್ದೇನೆ, ಹಾಗೆ ಕೊತ್ತಂಬರಿ ಸೊಪ್ಪು. ಇವೆಲ್ಲವನ್ನು ಹಾಕಿ ನಾವಿಲ್ಲಿ ಒಳ್ಳೆ ಮಿಕ್ಸ್ ಮಾಡಬೇಕು. ಫ್ರೆಂಡ್ಸ್ ನೀವು ಪಾವು ಭಾಜಿ ಮಸಾಲ ಇಲ್ಲಾಂತಾದರೆ ಚಾಟ್ ಮಸಾಲ ಹಾಕ್ಬೋದು, ಅಥವಾ ಮೆಣಸಿನ ಖಾರದ ಹುಡಿ ಹಾಕ್ಬೋದು. ಹಾಗೆ ನೋಡಿ ಮಿಕ್ಸ್ ಮಾಡಿ ಹೀಗೆ ಎಲ್ಲ ದೋಸೆಗೆಲ್ಲ ಇದನ್ನು ನಾವು ಸ್ಪ್ರೆಡ್ ಮಾಡಬೇಕು. ನೋಡಿ ಸ್ಪ್ರೆಡ್ ಮಾಡಿ ಇದು ಈ ಲೇಯರ್ ಮೊಟ್ಟೆ ಲೇಯರ್ ಮೇಲಿಂದ ಬೇಯಬೇಕು. ಅದರ ನಂತರ ನಾವು ಇದನ್ನು ಹೀಗೆ ಮಗುಚಿ ಹಾಕಬೇಕು. ನೋಡಿ ಮಗುಚಿ ಹಾಕಿ ಒಳ್ಳೆ ಪ್ರೆಸ್ ಮಾಡಿ ಎಲ್ಲ ಒಳ್ಳೆ ಕೆಳಭಾಗದಲ್ಲಿ ಮೊಟ್ಟೆದೆಲ್ಲ ಮೊಟ್ಟೆ ಮಸಾಲೆ ಎಲ್ಲ ಚೆನ್ನಾಗಿ ಬೇಯುವ ಥರ ನಾವು ಇದನ್ನು ಪ್ರೆಸ್ ಮಾಡಿ ಬೇಯಿಸಬೇಕು. ಹಾಗೆ ಸೈಡಿಗೆಲ್ಲ ಸ್ವಲ್ಪ ಎಣ್ಣೆ ಹಾಕ್ತಾ ಇರಬೇಕು. ಈಗ ನೋಡಿ ಇದನ್ನು ಮಗುಚಿ ಹಾಕುವ. ನೋಡಿ ಫ್ರೆಂಡ್ಸ್ ಈಗ ನೋಡಿ ಮೊಟ್ಟೆ ಮಸಾಲೆ ಎಲ್ಲ ಬೆಂದಿದೆ. ಈಗ ಇದಕ್ಕೆ ನಾವು ಮೇಲಿಂದ ನಾನು ಸ್ವಲ್ಪ ಚೀಸ್ ಗ್ರೇಟ್ ಮಾಡಿ ಹಾಕ್ತಾ ಇದ್ದೇನೆ. ನೀವಿಲ್ಲಿ ನಿಮ್ಮ ಹತ್ರ ಶೇಜ್ವಾನ್ ಸಾಸ್ ಇದ್ದರೆ ಹಾಕ್ಬೋದು, ಟೊಮೆಟೊ ಸಾಸ್ ಅಥವಾ ಟೊಮೆಟೊ ಕೆಚ್ಚಪ್ಪು ಏನೇ ಇದ್ದರೂ ಸಹ ನೀವಿಲ್ಲಿ ಟಾಪಿಂಗ್ ಮಾಡಿ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಆಗ್ತದೆ. ನೋಡಿ ನಾನಿಲ್ಲಿ ಪ್ರೊಸೆಸ್ಡ್ ಚೀಸ್ ಹಾಕಿದ್ದೇನೆ. ಹಾಗೆ ಚೀಸೆಲ್ಲ ಸ್ವಲ್ಪ ಮೆಲ್ಟ್ ಆಗುವಾಗ ನೋಡಿ ನಾವು ಈ ಥರ ಇದನ್ನು ಮಸಾಲೆ ದೋಸೆ ಥರ ಒಳ್ಳೆ ಬಿಸಿ ಇದೆ, ಬಿಸಿ ಬಿಸಿ ಇದೆ ಈ ಥರ ನಾವು ಇದನ್ನು ರೋಲ್ ಮಾಡಿ ಈ ಥರ ನಾವು ಇದನ್ನು ರೋಲ್ ಮಾಡಿ ತೆಗೆಯುವ. ನೋಡಿ ನಮ್ಮ ಒಂದು ಸೂಪರ್ ಆಗಿರುವಂತಹ ದೋಸೆ ಇಲ್ಲಿ ಎಗ್ ದೋಸೆ ರೆಡಿಯಾಗಿದೆ. ಫ್ರೆಂಡ್ಸ್ ಇದು ಅಂದರೆ ಮುಂಬೈಯಲ್ಲಿ ಸ್ಟ್ರೀಟ್ ಸ್ಟೈಲ್ ಅಂದರೆ ಬೀದಿ ಬದಿಯಲ್ಲೆಲ್ಲ ಈ ಥರ ಅವರು ಮಾಡಿಕೊಡ್ತಾರೆ. ಇದನ್ನು ಈಗ ನಾವು ಇದನ್ನು ಮನೆಯಲ್ಲೇ ಮಾಡಿ ತಿನ್ನುವ. ಹಾಗೆ ಫ್ರೆಂಡ್ಸ್ ಎಲ್ಲರೂ ಟ್ರೈ ಮಾಡಿ, ತುಂಬ ಸಖತ್ತಾಗಿರ್ತದೆ. ಹಾಗೆ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತೇನೆ, ಮಕ್ಕಳಿಗಂತೂ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ ಅದನ್ನು. ಫ್ರೆಂಡ್ಸ್ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಈವರೆಗೆ ಸಬ್ಸ್ಕ್ರೈಬ್ ಮಾಡದೆ ನೀವು ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಪ್ರೆಸ್ ಮಾಡಿ. ನಮ್ಮ ಚಾನಲಲ್ಲಿ ನಿಮಗೆ ಒಳ್ಳೊಳ್ಳೆ ವಿಡಿಯೋಗಳು ಅವೈಲಬಲ್ ಇದೆ. ಹಾಗೆ ಮುಂದೆ ಕೂಡ ಒಳ್ಳೊಳ್ಳೆ ವಿಡಿಯೋಗಳನ್ನು ನಾನು ಹಾಕಿಟ್ಟಿದ್ದೇನೆ. ಸೊ ಕೀಪ್ ಸಪೋರ್ಟಿಂಗ್. ಹಾಗೆ ಇಷ್ಟರವರೆಗೆ ನೀವು ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ತುಂಬ ತುಂಬ ಧನ್ಯವಾದಗಳು. ಫ್ರೆಂಡ್ಸ್ ಮುಂದೆ ಒಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.